ಹೋಗ್ತಾ ಇದ್ದೀನಮ್ಮ. ಹಾಕೊಂಡಿದ್ದೀರಲ್ಲ. ಅಯ್ಯೋ, ಹಾಕೊಂಡ್ರ ಪ್ಯಾಂಟ್ ಅಲ್ಲ, ನೆನ್ನೆ ಬಿಚ್ಚಿಟ್ರೋ ಪ್ಯಾಂಟ್. ಏನೋ ಇಟ್ಟಿದ್ನಮ್ಮ, ನಿನ್ನೇನೋ ತಗೊಂಡ. ನಿಮ್ ಪ್ಯಾಂಟ್ ನಾನೇ ಮುಟ್ಲಿ? ಯಾರು ಗೊತ್ತು, ಬಿಚ್ಚಿಟ್ಟಿರ್ಬೇಕಾದ್ರೆ ಬಂದ್ ಮುಟ್ಬಿಟ್ರೆ. ಭಾವ, ನೀವ್ ಹಾಕೊಂಡಿರ್ಬೇಕಾದ್ರೆ ನಿಮ್ ಪ್ಯಾಂಟ್ ಮುಟ್ಟಲ್ಲ, ಬಿಚ್ಚಿಟ್ಟಿರ್ಬೇಕಾದ್ರೆ ಮುಟ್ಟಿರ್ತೀರಾ? ನಿಮ್ ಪ್ಯಾಂಟ್ ಜೊತೆಗ್ ನಾನ್ ಬರಲ್ಲ. ಅದಕ್ಕೆ ಯಾಕಮ್ಮ ಕೋಪ ಮಾಡ್ಕೋತೀಯ? ನಿಮ್ ಅಕ್ಕನ ಕರಿ. ಅಕ್ಕ, ಭಾವ ಕರಿತಿದ್ದಾರೆ ನೋಡೆ. ನನ್ನ ಪ್ಯಾಂಟ್ ಜೇಬಲ್ಲಿ ಮುಖ್ಯವಾದ ಕೆಲ್ಸಕ್ಕೆ ಅಂತ 10,000 ರೂಪಾಯಿ ಎತ್ತಿಟ್ಟಿದೆ. ಮುಖ್ಯವಾದ ಕೆಲ್ಸ ಅಂದ್ರೆ ಏನು? ನನಗೆ ಬಂಗಾರದ ಮೂರ್ತಿ ಮಾಡಿಸ್ಕೊಡ್ತಿದ್ರ, ಕಾಲ್ ಗೆಜ್ಜೆ ಮಾಡಿಸ್ಕೊಡ್ತಿದ್ರ? ಈಗಿನ ಕಾಲದಲ್ಲಿ ಯಾರಮ್ಮ ಬೆಳ್ಳಿ ಬಂಗಾರ ದುಡ್ಡು ಸುರಿಯೋರು? ಯಾವ್ದೋ ಒಂದು ಮುಖ್ಯವಾದ ಕೆಲ್ಸಕ್ಕೆ ಎತ್ತಿಟ್ಟಿದ್ನಪ್ಪ. ಅದೇ ಯಾವ ಕೆಲ್ಸ ಅಂತ ಹೇಳ್ರೆ ನಮ್ಗೂ ಅರ್ಥ ಆಗುತ್ತಪ್ಪ. ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋಗ್ತಾ ಇದೀವಿ. ಓ, ಇದು ತುಂಬಾ ಮುಖ್ಯವಾದ ಕೆಲ್ಸ. ಊರೂರು ಸುತ್ತೋದು, ರಾತ್ರಿ ಎಲ್ಲ ಕುಡಿಯೋದು, ಕುಣಿಯೋದು, ಮನೆಗ್ ಬರೋದು, ಬಂದ್ಮೇಲೆ ದುಡ್ಡೆಲ್ಲ ಖಾಲಿ ಆಯ್ತು ಅಂತ ಪೇಚಾಡೋದು. ಏನ್ ವರ್ಷದಲ್ಲಿ 365 ದಿನ ಟ್ರಿಪ್ ಹೋಗ್ತಾ ಇದ್ವಾ? ಯಾವಾಗ ಅಪರೂಪಕ್ಕೊಂದ್ಸರಿ ಹೋಗ್ತೀವಪ್ಪ. ಯಾವಾಗ್ಲೂ ನೀವು ಹೋಗ್ತಿರಲ್ಲ, ನನ್ನನ್ನೇ ಯಾವಾಗ ಕರ್ಕೊಂಡು ಹೋಗ್ತೀರಾ? ಈಗ ಪ್ರಶ್ನೆ ಅದಲ್ಲಮ್ಮ, ನನ್ ದುಡ್ಡು ಏನಾಯ್ತೋ ಅದನ್ನ ಹೇಳು. ನಾನೇ ತಗೊಂಡೆ. ಅವ್ರಿಗೆ ಯಾಕೆ ಕೊಟ್ಟಮ್ಮ? ಊರ್ಗೆ ಹೋಗ್ಬೇಕು, ದುಡ್ಡು ಇಲ್ಲ ಅಂದ್ಲು, ಕೊಟ್ಟು ಕಳಿಸ್ದೆ. ಅಲ್ಲಮ್ಮ, ಒಳಗೆ ಇಂತ ವ್ಯವಹಾರ ಮಾಡ್ತಾ ಇದೀಯಲ್ಲ, ಇದು ಸರಿನಾ? 6 ತಿಂಗಳಿಂದ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂದ್ರೆ ತಾನೆ, ಆಗ ಪಾರುಕ 10,000 ಇಸ್ಕೊಟ್ಟೆ ತಾನೆ? ಹೌದಲ್ವಾ, ಆ ದುಡ್ಡಿನ ನೀವು ವಾಪಸ್ ಕೊಟ್ಟಿಲ್ವಮ್ಮ. ನೀವು ನನಗೆ ಕೊಟ್ಟರೆ ತಾನೆ ನಾನು ಅವಳಿಗೆ ಕೊಡೋದಕ್ಕೆ. ನೋಡಿ, ನಾನು ಅವಳಿಗೆ ದುಡ್ಡು ಕೊಟ್ಟಿದ್ದು ಆಯ್ತು, ಅವ್ಳು ಊರಿಗೆ ಹೋಗಿದ್ದು ಆಯ್ತು. ಎಂತ ಕೆಲಸ ಮಾಡ್ಬಿಟ್ಟಮ್ಮ, ನಾಳೆ ಸಂಜೆ ಒಳಗಡೆ ನನ್ನ ಸಂಘಕ್ಕೆ ದುಡ್ಡು ಕಟ್ಟಲ ಅಂದ್ರೆ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ಯಾವ ಕುರ್ಚಿನೂ ಅಳ್ಳಾಡಲ್ಲ, ಫೇಸ್ಬುಕ್ ಓದ್ಕೊಂಡು ಮನೇಲೆ ಬಿದ್ದಿರಿ, ಸ್ವಲ್ಪ ಕೂಡ ಜವಾಬ್ದಾರಿ ಇಲ್ಲ. ಅಮ್ಮ, ಸಾಸಿವೆ ಡಬ್ದಲ್ಲಿ ಸಕ್ಕರೆ ಡಬ್ದಲ್ಲಿ ಏನಾದ್ರೂ ದುಡ್ಡು ಇಟ್ಟಿದ್ಯಾ? ಪಾರಕ್ಕೆ ಬಡ್ಡಿ ಕೊಡ್ಬೇಕು 1,000 ಇದೆಯಾ? ಹೋಗ್ಲಿ ಬಿಡಮ್ಮ, ಕೇಳಿದ್ದೆ ತಪ್ಪಾಯ್ತು. ಟ್ರಿಪ್ ಮಾಡ್ತು, ಮನೇಲೆ ಇರ್ರಿ. ಅಲ್ಲಮ್ಮ, ಟ್ರಿಪ್ ಹೋಗಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ ಆಡ್ಕೋತಾರೆ, ಅಮ್ಮವ್ರ ಗಂಡ ಅಂತಾರೆ. ಅಮ್ಮವ್ರಿಗಲ್ದೆ ಇನ್ಯಾರಿಗ್ರಿ ಗಂಡ ನೀವು? ಅಲ್ಲ ರೀ, ಬಿಸಿಲೇ ಜೀವನ್, ಕೇಸು ವಿಚ್ಛೇದನದವರೆಗೂ ಬರಕ್ ಯಾಕೆ ಬಿಟ್ರಿ ನೀವು? ನೀವೇನ್ ಕಳ್ಳೆಪುರಿ ತಿಂತ ಇದ್ರ? ಕಳ್ಳೆಪುರಿ ದಿನಕ್ಕೂ ಬಿಡ್ತಿಲ್ಲ ಸರ್. ಅವಳೆ ಅಂತ ಹೆಂಡ್ತಿರಿ? ಜಗಳ ಗಂಟಿ ಸರ್, ದಿನಕ್ಕೆ 1 ಗಂಟೆ ಲಟಾಪಟಿ. ನೀವ್ ಹೇಳ್ಬೇಕಾಗಿತ್ತು ರೀ, ಗಂಡ ಇರೋದು ಜಗಳ ಆಡಕಲ್ಲಮ್ಮ ಅಂತ. ಮದುವೆಗೆ ಹೊಸದ್ರಲ್ಲೇ ಹೇಳ್ದೆ ಸರ್, ಈ ತರ ಮಾಡಿದ್ರೆ ಹೇಗೆ ಅಂತ. ನನ್ ಮಾತೇ ಕೇಳಲ್ಲ ಅಂತಾಳೆ. ಈಗ ಸಮಸ್ಯೆ ಏನು ಅಂತ ಉದಾಹರಣೆ ಸಹಿತ ವಿವರಿಸಿ. 5 ಮಾರ್ಕ್ಸ್. ಅಲ್ಲ ಸ್ವಾಮಿ, ಗಂಡನ್ಗೆ ಮೋಸ ಮಾಡದ, ದ್ರೋಹ ಬಗೆಯೋದ? ಒಂದು ದೃಶ್ಯವನ್ನು ಚಿತ್ರಿಸಿ. 5 ಮಾರ್ಕ್ಸ್. ಕಷ್ಟಪಟ್ಟು ದುಡ್ಕೊಂಡು ಮನೆಗೆ ಬರ್ತೀನಿ, ಪ್ಯಾಂಟಿನ ಗೂಟಕ್ಕೆ ನೇತು ಹಾಕಿರ್ತೀನಿ, ನನ್ಗೆ ಗೊತ್ತಿಲ್ಲಂಗೆ ಜೋಬಕ್ಕೆ ಕೈ ಹಾಕಿ ದುಡ್ಡು ಕದ್ದಿರ್ತಾಳೆ ಸರ್. ಗಂಡನ ಜೇಬಿಂದ ದುಡ್ಡು ಕದಿ ಹೆಂಡತಿ ಹೆಂಡತಿನೇ ಅಲ್ಲ ರೀ, ಅವಳು ರಾವಣನ ತಂಗಿ ಶೂರ್ಪಣಕ್ಕಿ ಅಂತವ್ರನ್ನ ಉಳಿಸ್ಲೇಬಾರ್ದು. ನನ್ನ ವಿಷಯ ನಿಮ್ ಕ್ಲೈಂಟ್ ಹತ್ರ ಹೇಳ್ತಾ ಇದೀರಾ? ಎಷ್ಟು ಧೈರ್ಯ ನಿಮ್ಗೆ? ಅಯ್ಯೋ, ಇದು ನಿನ್ನ ವಿಷಯ ಅಲ್ಲಮ್ಮ, ಬೇರೆ ವಿಷಯ. ಮತ್ ಪ್ಯಾಂಟ್ ಜೇಬು ದುಡ್ಡು ಕಳ್ತಾ ಅಂತ ಇದ್ರೆ ಅದೊಂದು ಸಾರ್ವಜನಿಕ ಸಮಸ್ಯೆ ಅಮ್ಮ. ಮೇಡಮ್, ಹೆಂಡತಿ ವಿಷಯ ಮಾತಾಡ್ತಾ ಇದ್ವಿ, ಪ್ಯಾಂಟ್ ಜೇಬು ಕೈ ಹಾಕಿ 50,000 ರೂಪಾಯಿ ಕದ್ಬಿಟ್ಟಿದಾಳೆ. ಹೇಳ್ರಿ, ನಿಮ್ ಹೆಂಡತಿಗಿಂತ ನಾನೇ ವಾಸಿ, 50,000 ಅಲ್ಲ, ಇವ್ರ ಜೇಬಲ್ಲಿ ಬರೀ 10,000 ರೂಪಾಯಿ ಕದ್ದೆ. ಅಯ್ಯೋ, ಅಲ್ಲ ರೀ, ನಿಮ್ ಹೆಂಡತಿ 50,000 ರೂಪಾಯಿ ಕದ್ದು ಏನ್ ಮಾಡ್ತಾರೆ? ಅವ್ಳ ತಂಗಿ ಮದುವೆ ಸಪ್ಲೈ ಮಾಡ್ಬಿಡ್ತಾಳೆ ಸರ್, ಪಾತ್ರೆ ತರೋದು ದುಡ್ಡು ಕಳಿಸ್ತಾಳೆ, ಬೆಳ್ಳಿ ತಟ್ಟೆ ತರೋದಕ್ಕೆ ದುಡ್ಡು ಕಳಿಸ್ತಾಳೆ, ಒಂದೊಂದೇ ಐಟಮ್ ರೆಡಿ ಮಾಡ್ಕೊತಿದ್ದಾಳೆ ಸರ್. ಅಲ್ಲ ರೀ, ನಿಮ್ಮ ನಾದಿನಿ ಮದುವೆ ಖರ್ಚಿಗೆ ನೀವ್ಯಾಕೆ ದುಡ್ಡು ಕೊಡ್ಬೇಕು? ಏನೋ ಗೊತ್ತಿಲ್ಲೇ ಮದುವೆ ಆಗ್ಬಿಟ್ಟೆ ಸರ್, ಅವ್ಳು ಕದಿಯೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಆಯ್ತು ರೀ, ನಿಮ್ ಕೇಸ್ನ ಹ್ಯಾಂಡಲ್ ಮಾಡ್ತೀನಿ, 10,000 ರೂಪಾಯಿ ಅಡ್ವಾನ್ಸ್ ಕೊಡಿ. ವಿಚ್ಛೇದನ ಕೊಡಿಸ್ತೀನಿ ಅಂತಂದ್ರೆ 50,000 ಬೇಕಾದ್ರೆ ಕೊಡ್ತೀನಿ ಸರ್, ಯಾಕಂದ್ರೆ ಅವ್ಳು ಕದಿಯೋದು ಎಷ್ಟಲ್ವಾ. ನೋಡ್ರಿ, ನಿಮ್ ಹೆಂಡತಿ ಕದ್ದಿದ್ದಾಳೆ ಅಂತ ಒಂದೇ ಒಂದು ಕಾರಣ ಇಟ್ಕೊಂಡು ನಾವು ವಿಚ್ಛೇದನ ಕೊಡ್ಸಕ್ಕಾಗಲ್ಲ. ಈಗ 4-5 ದಾರಿ ಹುಡುಕಿ ವಿಚ್ಛೇದನ ಕೊಡಿಸ್ತೀನಿ, ಮೊದಲು ದುಡ್ಡು ಕೊಡಿ. ನಾನು ಈಗ ಟೂರ್ಗೆ ಹೋಗ್ತಾ ಇದೀನಿ. ಟೂರ್ಗೆ ಸರ್? ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕರ್ನಾಟಕ ನಾವು ಒಂದು ರೌಂಡ್ ಹಾಕೊಂಡು ಬರ್ತಾ ಇದೀವಿ. ಕರ್ನಾಟಕದಲ್ಲಿ ನೋಡಕ್ ತುಂಬಾ ಪ್ಲೇಸ್ ಇದೆ ರೀ, ನಾನು ಸುಮಾರು ಜಾಗ ನೋಡೇ ಇಲ್ಲ. ನೀನ್ ಸುಮ್ನೆ ಇರಮ್ಮ. ನೋಡ್ರಿ, ನಾನು ಟೂರ್ ಮುಗಿಸ್ಕೊಂಡ್ ಬರೋರ್ಗು ಹೇಗೋ ಹೊಂದ್ಕೊಂಡು ಹೋಗಿ. ಈಗಿನ ಕಾಲದಲ್ಲಿ ಒಳ್ಳೆ ಹೆಂಡತಿರು ಸಿಗಲ್ಲ ರೀ, ಮುಂದೆ ಬರೋ ಹೆಂಡತಿರು ಬಾಳಕ್ ಬಿಡ್ತಾರೆ ಅಂತ ಹೇಳಕ್ ಆಗಲ್ಲ. ನೋಡ್ರಿ, ಈಗಿನ ಕಾಲದಲ್ಲಿ ಗಂಡನ ಜೇಬು ಕೈ ಹಾಕಿ ದುಡ್ಡು ಕದಿಯೋ ಹೆಂಡತಿರು ಸುಮಾರು ಜನ ಇರ್ತಾರೆ. ನಿಮ್ ಹೆಂಡತಿಗೆ ಸ್ವಲ್ಪ ಕಡಿಮೆ ಕದಿಯಕ್ಕೆ ಹೇಳಿ. ಸಂಧ್ಯಾ, ಈ ಫಿಲಿಮ್ ಅಲ್ಲಿ ಹೀರೋಗಳು ಎಷ್ಟು ಚೆನ್ನಾಗಿ ಮೀಸೆ ಬಿಡ್ತಿದಾರಲ್ವೇನೆ. ಹ್ಮ್, ಸಿಂಗಮ್ ಸಿನಿಮಾದಲ್ಲಿ ಸೂರ್ಯ ಎಷ್ಟು ಚೆನ್ನಾಗಿ ಮೀಸೆ ಬಿಟ್ಟಿದಾನಲ್ವಾ, ಹಾಗೆ ಇಟ್ಟು ಸವರಣ ಅನ್ಸುತ್ತೆ. ಕೆಂಪೇಗೌಡ ಫಿಲಿಮ್ ಅಲ್ಲಿ ಸುದೀಪ್ನ ನೋಡ್ಬೇಕು. ಹ್ಮ್, ಎಷ್ಟು ಚೆನ್ನಾಗಿ ಮೀಸೆ ಬಿಟ್ಟಿದಾನ ಗೊತ್ತಾ, ಇಡೀ ಗೊಂಚಲಣ ಹಾಗೆ ಜೆಳ್ದು ಬಿಡ್ಬೇಕು ಅನ್ಸುತ್ತೆ. ಅಯ್ಯೋ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯ. ಸಿನಿಮಾದಲ್ಲಿ ಮೀಸೆ ಸುಮ್ಮನೆ ಅಣಸಿರ್ತಾರಷ್ಟೇ, ಆಮೇಲೆ ಚರ್ಮನ ಕಿತ್ಕೊಂಬಂದ್ಬಿಡುತ್ತೆ. ದಬಾಂಗ್ ಸಿನಿಮಾ ನೋಡಿದ್ಯಾ? ಸಲ್ಮಾನ್ ಖಾನ್ ಮೈ ಫೇವ್ರೆಟ್ ಆರ್ಟಿಸ್ಟ್, ಏನ್ ಸಖತ ಕಾಣಿಸ್ತಾನಲ್ವಾ. ಚುಳ್ಬುಲ್ ಪಾಂಡೆ ಸಲ್ಮಾನ್ ಖಾನ್, ಅವ್ನ ಮೀಸೆನು ಸೂಪರು, ಅವನ ಭಾಷಣ ಸೂಪರು, ಅವನ್ ಸ್ಮೈಲ್ ಸೂಪರು. ಸೂಪರು ಸೂಪರು. ನೀನೇನೇ ಹೇಳು ಸೋನಿ, ಹುಡುಗರಿಗೆ ಮೀಸೆನೆ ಚಂದ. ಹೌದು ಕಣೆ, ಹುಡುಗಿರ್ಗೆ ಮೀಸೆ ಇಷ್ಟ ಅಂತ ಈ ಹುಡುಗರಿಗೆ ಗೊತ್ತೇ ಆಗೋದಿಲ್ಲ. ನಮ್ಗೇನಾದ್ರೂ ಬಂದಿದ್ರೆ ನಾವೇ ಬಿಟ್ಬಿಡ್ತಾ ಇದ್ವಿ. ಸೋನಿ, ಅದು ಚುಚ್ಚುತ್ತಲ್ಲ, ಒಂಥರ ಮಜಾ ಕೊಡುತ್ತೆ ಅಂತಾರೆ. ನನಗೆ ಗೊತ್ತಿಲ್ಲಪ್ಪ. ಬಸ್ ಒಟ್ಟಿಲ್ಲ ಲೋಕೇಶ, ನನಗೆ ಮೀಸೆ ಇಲ್ಲ ಅಂತ ಅವ್ರು ಆಡ್ಕೋತಾ ಇದಾರೆ ಹೇಗೋ. ಸೋನಿ, ಅಲ್ಲಿ ನೋಡೆ,
ಯಾವುದೋ ಒಂದು ಮಿಕ ನಮ್ಮನ್ನೇ ನೋಡ್ತಾ ಇದೆ. ಮುಖ ಒಳ್ಳೆ ಅಜ್ಜಿ ತರ ಇದೆ. ಡ್ರೆಸ್ ಸೆನ್ಸೇ ಇಲ್ಲ, ಮೀಸೆ ಸೆನ್ಸ್ ಅನ್ಸೋ ಮೊದಲೇ ಇಲ್ಲ. ಈ ಬಕ್ರ ದಬಾಂಗ್ ಸ್ಟೈಲ್ ಅಲ್ಲಿ ಮೀಸೆ ಬಿಟ್ರೆ ಸಕ್ಕದಾಗಿರುತ್ತಲ್ವಾ? ಹೌದು ಕಣೆ, ಇವನೇನಾದ್ರೂ ಮೀಸೆ ಬಿಟ್ರೆ ಸೇಮ್ ಸಲ್ಮಾನ್ ಖಾನ್ ತರನೇ ಕಾಣಿಸ್ತಾನೆ ಅನ್ಸುತ್ತೆ. ದಬಾಂಗ್ ಫಿಲಿಂ ನೋಡಿದ್ರೆ ತಾನೆ ಇವನು ಗಂಡ್ಸಾಗಿದ್ರೆ ಮೀಸೆ ಬಿಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ದಬಾಂಗ್ ಸಿನಿಮಾ ಟ್ರಿಪ್ ಹೋಗೋದು ಲೇಟ್ ಆದ್ರೂ ಪರವಾಗಿಲ್ಲ, ಮೊದ್ಲ ಸಿನಿಮಾ ನೋಡಬೇಕು. ಸುಬ್ಬಾ, ನಮ್ ಭಾವ ಟೂರ್ಗ್ ಹೋದ್ರು ಕಣು, ಹೋಗ್ತಾನ ಮಕ್ಕನ ಜೊತೆ ಜಗಳ ಮಾಡ್ಕೊಂಡು ಹೋದ್ರು. ಗೊತ್ತದ್ರಿ ಅವ್ರು 15 ದಿನ ಹೋದಲ್ಲ. ಹೌದು ಕಣು, ಇನ್ನ ಬಂದಿಲ್ಲ. ನಿಮ್ಮ ಅಕ್ಕ ಜಗಳ ಮಾಡಿದಕ್ಕೆ ಅವ್ರು ಇನ್ನೂ ಬಂದಿಲ್ಲ. ಅಲ್ಲೇ ಯಾರು ಒಂದು ಹುಡುಗಿನ ಗಂಡ ತಗೊಂಡಿರ್ತಾರೆ. ನಮ್ ಭಾವ ಅಂತವ್ರಲ್ಲ ಅಕ್ಕ, ಭಾವ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ವಿಚಾರಿಸೆ. ನಾನ್ ಫೋನ್ ಗೀನ್ ಮಾಡಲ್ಲ ಕಣೆ, ಬೇಕಾದ್ರೆ ಅವ್ರೇ ಫೋನ್ ಮಾಡ್ಲಿ. ನಮ್ ಭಾವನ ಬೈಕ್ ಕಳ್ಸಿದ್ಯಾ, ಜೊತೆಗೆ ಸಿಂಪಲ್ ಡ್ರೆಸ್ ಕೋಟ್ ಕಳ್ಸಿದ್ಯಾ. ವೇದ, ನಿಂಗ್ ಮದ್ವೆ ಆಗಿದ್ಯಾ? ಇಲ್ಲಪ್ಪ. ಮತ್ ಬಾಯ್ ಬಿಚ್ಕೊಂಡು ಸುಮ್ನಿರೆ. ಮೀಸೆ ಸೂಪರ್ ಆಗಿದೆ. ಬಾಜಿ ಕಟ್ಟು ನೋಡಿ ಬರೋ ಮೀಸೆ ಮಾವ. ನಮಸ್ಕಾರ ಸರ್. ನಮಸ್ಕಾರ. ಬಾಜಿ ಕಟ್ಟು ನೋಡು ಬರೋ ಮೀಸೆ ಮಾವ. ಏನ್ರಿ ಸರ್, ಒಂದ್ ನಿಮಿಷ ಸರ್. ಇಷ್ಟು ಸರ್ ಮೀಸೆ ಬರ್ಲಿ ಅಂತಾನೆ ಕಾಯ್ತಾ ಇದ್ರ? ಚೆನ್ನಾಗಿದ್ಯಾ? ಸೂಪರ್ ಆಗಿದೆ ಸರ್. ಸಲ್ಮಾನ್ ಖಾನ್ ಬಿಟ್ರೆ ನೆಕ್ಸ್ಟ್ ನೀವೇನೆ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇ ಮನೆ ಬನ್ನಿ ಕುತ್ಕೊಂಡ್ ಮಾತಾಡೋಣ. ಸರ್, ನೀವು ಯಾಕೆ ಕನ್ನಡಕನ ಹಿಂದೆ ಹಾಕೊಂಡಿದ್ದೀರಾ? ಕಣ್ಣಿಗೆ ಕಾಣದೆ ಇರೋದು ಬೆನ್ನು ಕಾಣ್ಲಿ ಅಂತ. ಎಲ್ಲೂ ಸಿಗತ್ತಮ್ಮ, ಕಷ್ಟಪಟ್ಟು ಬೆಳೆಸಿದೀನಿ. ಇಷ್ಟು ಬೆಳೆ ಬರೋದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಿದೀನಿ. ನಿನ್ ತಲೆಯಲ್ಲಿರೋ ಸೀಮೆ ಗೊಬ್ಬರ ಭಾವ, ನಿಮ್ ಮೀಸೆ ತುಂಬಾ ಅದ್ಭುತವಾಗಿದೆ. ಒಂದೇ ಒಂದ್ಸಲ ಲೈಟ್ ಆಗಿ ಮುಟ್ಲಾ? ನನಗ್ ಗೊತ್ತು, ಅದಕ್ಕೆ ಲೈಟ್ ಆಗಿ ಮುಟ್ತೀನಿ ಅಂತ ಹೇಳಿದ್ರು. ಮೀಸೆ ಚೆನ್ನಾಗಿದೆ, ಇದನ್ನೇನಾದ್ರೂ ತೆಗೆದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ. ಏನ್ರಮ್ಮ, ಒಬ್ರು ಹಾಗೆ ಒಬ್ರು ಹೀಗೆ, ಮತ್ತೆ ನಾನೇನು ಮಾಡ್ಲಿ? ಮನೆ ಬಿಟ್ಟು ಹೋಗುವಾಗ ಮೀಸೆ ಇತ್ತ, ಬರುವಾಗ ಯಾಕೆ ಬೆಳೆಸ್ಕೊಂಡ್ರಿ? ಯಾವ್ದ ಕೇಳಿ ಬೆಳೆಸ್ಕೊಂಡ್ರಿ? ಸಿನಿಮಾ ಟ್ರೆಂಡ್ ಅಮ್ಮ, ಎಲ್ಲಾ ಸಿನಿಮಾದಲ್ಲೂ ಇದೇ ತರ ಮೀಸೆ ಬಿಡ್ತಾರಪ್ಪ. ಭಾವ, ಮೀಸೆ ಚೆನ್ನಾಗಿದೆ, ಇದನ್ನ ಹಾಗೆ ಉಳಿಸ್ಕೊಳ್ಳಿ. ಜಗಳ ಮಾಡೋದ್ ಬೇಡ, ಈಗ ತಾನೇ ಬಂದಿನಿ, ಒಂದ್ ಲೋಟ ಕಾಫಿ ಕೊಡು. ಕೊಡ್ತೀನಿ, ನೀವು ಮಾತ್ರ ಕುಡಿರಿ, ಮೀಸೆ ಕುಡಿಸ್ಬೇಡಿ. ಯಾರು ಅವ್ರು ನೋಡೋಕೆ ಅಂತ ಬಂದ್ರಿ? ಅವ್ರು ಅಂದ್ರೆ ಯಾರು? ಅದೇ ದಬಾಂಗ್ ಮೀಸೆ ಅವರು. ಮೀಸೆ ಬಿಟ್ಟಿರೋ ಗಂಡ್ಸು? ನಮ್ಮನೇಲಿ ಮೀಸೆ ಬಿಟ್ಟಿರೋ ಗಂಡ್ಸು ಯಾರು ಇಲ್ಲ. ಅಯ್ಯ, ಈಗ ತಾನೇ ಬಂದ್ರಲ್ಲ. ಅಲ್ಲೇ ಇದಾರೆ, ಬಾರೆ. ಹಾಯ್ ಸರ್. ಹಾಯ್. ಅಭಿಮಾನಿಗಳಮ್ಮ. ಎಂತ ಅಭಿಮಾನಿಗಳು? ಮೀಸೆ ಅಭಿಮಾನಿಗಳು. ಹೌದು, ಇವ್ರ ಮೀಸೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದುವರೆಗೂ ಸಿನಿಮಾ ಹೀರೋಗಳು ಮಾತ್ರ ಈ ತರ ಮೀಸೆ ಬಿಟ್ಟಿರೋದನ್ನ ನೋಡಿದ್ವಿ. ಮೇಡಮ್ ನೋಡಿ, ನಿಮ್ಗೆ ಈ ಮೀಸೆ ಇಷ್ಟ ಆಯ್ತಾ? ಆಗ್ಲೇ ಹೇಳಿದ್ನಲ್ಲ ಸರ್, ಸೂಪರ್ ಅಂತ. ಸರ್, ನೀವು ಒಂದ್ ಚಾನ್ಸ್ ಕೊಟ್ರೆ ಕ್ಲೋಸ್ಅಪ್ ಅಲ್ಲಿ ನಿಮ್ ಮೀಸೆ ಫೋಟೋ ತೆಕ್ಕೊಂಡ್ಲ? ಯಾಕ್ರಿ ಬೇಜಾರು ಮಾಡ್ಕೋತಿದ್ದೀರಾ? ನಮ್ಮ ಗುಂಡಣ್ಣ ಮೀಸೆ ಉತ್ತ ಗಂಡ್ಸು ಅಂತ ಹೆಮ್ಮೆ ಪಡ್ರಿ. ಲೇ ಪುಟ್ಲೈರಿ, ನಿನ್ನ ಮೀಸೆಗೆ ಅಭಿಮಾನಿಗಳು ಉಟ್ಕೊಂಡಿದಾರಲ್ಲ,
ಯಾರ ಇವರು? ನನ್ನ ಹೆಸರು ಸೋನಿ, ನಾನ್ ಸಂಧ್ಯಾ. ಸರ್, ನೀವು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀರಾ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರೆ ರಾಜಧಾನಿಯಲ್ಲಿ ಆಕ್ಟ್ ಮಾಡಿದ್ದೀನಿ. ನೋಡಿದೀರಾ? ನೋಡಿದೀವಿ ಸರ್, ಆದ್ರೆ ಇವಾಗ ನೋಡಕ್ ಬಂದಿರೋದು ನಿಮ್ಮನ್ನಲ್ಲ, ಈ ದಬಾಂಗ್ ಮೀಸೆ ಇರೋ ಗುಂಡಣ್ಣ ಅವನ. ಅಲ್ಲ, ಹೆಸರು ಹೇಗೆ ಗೊತ್ತಾಯ್ತು ನಿಮಗೆ? ಇವಾಗ ತಾನೇ ಇವ್ರು ಹೇಳಿದ್ರಲ್ಲ. ರೇ ಪಿನ್ನು, ಆಸೆ ಪಡ್ತಿದಾರೆ, ಮೀಸೆ ತಾನೇ ಮುಟ್ಕೊಳ್ಳಿ ಬಿಡ್ರೆ. ಇದೇ ತರ ಆಸೆ ಪಟ್ಟು ಒಂದೊಂದೇ ಮುಟ್ಟಕ್ ಶುರು ಮಾಡ್ಬಿಟ್ರೆ ನಾನಿರೋದು ಯಾಕೆ? ನೀವು ಮುಟ್ಕೊಳ್ರೆ. ಲೇ ಪಟ್ಬಳೆ, ಲೇ ಈ ಮೀಸೆನ ಹೀಗೆ ಉಳಿಸ್ಕೋ, ಇದು ಲೇಟೆಸ್ಟ್ ಟ್ರೆಂಡ್ ಕಣ, ದಬಾಂಗ್ ಮೀಸೆ ಅಂತಾರೆ. ಸರ್, ನಮ್ದೊಂದು ಸಂಘ ಇದೆ, ಯೂತ್ ಫೋರಂ ಅಂತ. ನೀವು ನಮ್ ಸಂಘಕ್ಕೆ ಗೆಸ್ಟ್ ಆಗಿ ಬರ್ಬೇಕು, ನಿಮ್ ಮೀಸೆನ ಎಲ್ಲ ಹುಡುಗಿರು ನೋಡ್ಬೇಕು. ಅಲ್ಲ ಮೇಡಮ್, ನಾನು ಈಗ ತಾನೇ ಒಂದು ದೂರು ಮುಗಿಸ್ಕೊಂಡ್ ಬಂದೀನಿ, ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಮಾತಾಡೋಣ. ನಿಮ್ ನಂಬರು? ಥ್ಯಾಂಕ್ ಯು ಸರ್. ಸರ್, ನಿಮ್ ಮೀಸೆ ಹೀಗೆ ಇರ್ಬೇಕು, ಜಾಸ್ತಿನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಹಾಗೆ ಮೇಂಟೈನ್ ಮಾಡಿ. ಓಕೆ ಸರ್. ಮೀಸೆ ಬಿಟ್ಟಿದ್ದಾರೆ, ಅವ್ರು ಸುಂದರವಾಗಿರೋದ್ರಿಂದ ಯಾರಾದ್ರೂ ಹೊಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ನೀವೇ ತಲೆ ಕೆಡಿಸ್ಕೊಂಡ್ರೆ, ಅದಕ್ಕೆ ನಿಮ್ಮ ಹಕ್ಕಿಲ್ಲ. ಮೀಸೆಗೆ ಅದೆಷ್ಟು ಜನ ಅಭಿಮಾನಿಗಳು, ಅವ್ರಿಗೆಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್? ಒಂದೇ ಒಂದು ಫೋಟೋ ಮೊನ್ನೆ ತಗೊಂಡ್ರಲ್ಲ, ಅದು ಬರೀ ಮೀಸೆದಾಯ್ತು ಸರ್. ಈಗ ಮೀಸೆ ಜೊತೆಲಿ ನಾವಿರ್ತೀವಿ. ಫೋಟೋ ಕೊಡಮ್ಮ. ತಗೊಳ್ಳಿ. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್. ಮೀಸೆಗೂ ಊಟಕ್ಕೂ ಎತ್ತಣದಿಂದ ಎತ್ತಣ ಸಂಬಂಧ. ಮೀಸೆನ ಊಟ ಮಾಡ್ತಾ ಅದ್ರ ಪಾಡ್ಗ ಅದಿರುತ್ತಪ್ಪ. ಅಕ್ಕ, ನೀನ್ ಮತ್ತೆ ನಮ್ ಭಾವನ್ ಮೀಸೆ ವಿಷಯಕ್ಕೆ ಬಂದ್ಯಾ? ಹುಡುಗಿರೆಲ್ಲ ಬಂದ್ ಫೋಟೋ ತೆಗೆಸ್ಕೊಂಡು ಹೋದ್ರಲ್ಲ. ಹೋಗ್ಲಿ ಬಿಡಮ್ಮ, ಬೇಕಿದ್ರೆ ನೀನು ಮೀಸೆ ಹಿಡ್ಕೋ, ಫೋಟೋ ಹೊಡ್ಸ್ಕೋ. ಏನು ಬೇಕಾಗಿಲ್ಲ, ಈ ಮೀಸೆ ಕಿತ್ ಬಿಸಾಕೆ. ಯಾವುದೇ ಕಾರಣಕ್ಕೂ ಭಾವನ್ ಮೀಸೆ ಕಟ್ ಆಗ್ಬಾರ್ದು. ಕಟ್ ಆಗ್ಬೇಕು. ಕಟ್ ಆಗ್ಬಾರ್ದು. ಕಟ್ ಆಗ್ಬೇಕು. ಕಟ್ ಆಗ್ಬಾರ್ದು. ಅವರು ನಮ್ ಭಾವ, ಅವ್ರು ಹೇಗ್ ಕಾಣ್ಬೇಕು ಅಂತ ನಿರ್ಧಾರ ಮಾಡೋಳು ನಾನು. ಗಂಡನ್ ಮೀಸೆ ವಿಷಯಕ್ಕೆ ಬಂದ್ರೆ ಊರ್ಗೆ ಓಡಿಸ್ಬಿಡ್ತೀನಿ. ಓಡಿಸು, ಜೊತೆಗೆ ನಾನು ನಮ್ ಭಾವನ ಓಡಿಸ್ಕೊಂಡು ಹೋಗ್ತೀನಿ. ಹೋಗ್ಲಿ, ಬಿಟ್ಬಿಡ್ರಮ್ಮ, ನನ್ ವಿಷಯಕ್ಕೆ ಯಾಕೆ ನೀವ್ ಇಬ್ರು ಜಗಳ ಆಡ್ತಾ ಇದ್ರ? ನನ್ನನ್ನು ಒಂಟಿ ಆಗಿರಕ್ ಬಿಟ್ಬಿಡಿ. ಭಾವ, ಅಕ್ಕ ಹೇಳಿದ್ಲು ಅಂತ ನೀವ್ ಏನಾದ್ರೂ ಮೀಸೆ ಕಟ್ ಮಾಡ್ಕೊಂಡ್ರೆ ನಾನ್ ಸುಮ್ನೆ ಇರಲ್ಲ. ವೇದ ಅವರಿಂದ ಹೋಗುದನ್ನ ಬಿಡ್ತಾಳೆ. ಇವತ್ತು ರಾತ್ರಿನೇ ತೆಗಿತೀನಿ, ಗೊತ್ತಿಲ್ದಿರೋ ಹತ್ತು ತೆಗಿಬೇಕು, ಕಳವು ಮಾಡ್ಬಿಡ್ತೀನಿ. ಆ ಕೆಲಸ ಮಾಡಿದ್ರೆ ವೇದ ನಿನ್ಗೆ ಕೊಟ್ಟು ಮದ್ವೆ ಮಾಡ್ತೀನಿ. ನನ್ನ ಬೆಡ್ರೂಮ್ ಅಲ್ಲಿ ಮೋಸ ಮಾಡಿ ಮೀಸೆ ಕಟ್ ಮಾಡಕ್ ಬಂದಿದ್ಯಾ? ನನ್ನ ಮೀಸೆ ಕಟ್ ಮಾಡು ಅಂತ ಹೇಳಿದ್ಯಾರ? ಯಾರು ಅಂತ ಹೇಳ, ಇಲ್ಲ ಅಂದ್ರೆ ಅದೇ ಕತ್ತರಿ ಕಿತ್ಕೊಂಡು ನಿನ್ ಚಡ್ಡಿ ದಾರ ಕಟ್ ಮಾಡ್ಬಿಡ್ತೀನಿ. ಇರಿಕ್ರೆ, ಏನ್ ನಡೆಸಿದೀರಾ? ಎತ್ತ ಕೈ, ನೆನ್ನೆ ನನ್ನ ಮೀಸೆ ಕಟ್ ಮಾಡಕ್ ಬರ್ತೀಯಾ? ನನ್ನ ಮೀಸೆ ತಂಟೆಗೆ ಬಂದವ್ರು ನಾನು ಸುಮ್ನೆ ಬಿಡಲು. ಯಾಕಮ್ಮ ನಿನ್ ಮೀಸೆಯಿಂದ ನನ್ನ ಜೀವನನೇ ಹಾಳಾಗ್ತಿದ್ದಾರೆ, ಆಸೆಯಿಂದ ಸಂಸಾರ ಹಾಳಾಗಿದೆ ಅಂತ ಕೇಳಿದ್ದೀನಿ.
ಮೀಸೆ ಕರ್ನಾಟಕದ ಆಸ್ತಿ ಕಣ. ಇದಕ್ಕೆ ತೊಂದರೆ ಆಗಿದಂತೆ ಚಿಟ್ಟಿಗೆ ಒಡೆ ಹೇಳಿದ್ರೆ ಸಾಕು, ಎಲ್ಲ ಬಂದು ನನ್ನ ಮೀಸೆನ ಕಾಪಾಡ್ತಾರ. ಇದನ್ನ ಮುಟ್ಟೋ ತಾಕತ್ ಯಾರಿಗೂ ಇಲ್ಲ. ಇದು ನನ್ನ ಸ್ವಯಾರ್ಜಿತ ರೋಮ ರಾಶಿ. ಚಿಟ್ಟಿಗೆ ಹೊಡೆದ್ರೆ ಜನ ಬರ್ತಾರ? ಹೌದು. ಬನ್ನಿ, ಯಾರಾದ್ರೂ ಕಾಪಾಡಿ, ಮೀಸೆಗೆ ತೊಂದರೆ ಆಗಿದೆ. ದೇವಿಯಾ, ಸರಿಯಾದ ಟೈಮ್ ಬಂದು ನನ್ನ ಕಾಪಾಡಿದ್ರಿ, ಇಲ್ಲಾಂದ್ರೆ ನನ್ನ ಮೀಸೆಗೆ ತೊಂದರೆ ಆಗ್ಬಿಡ್ತಾ ಇತ್ತು. ಭಾವ, ನಿಮ್ ಮೀಸೆಗೆ ದೃಷ್ಟಿ ಆಗಿದೆ, ನೀವು ಕೂತ್ಕೊಳ್ಳಿ, ನಾವು ಆರತಿ ಮಾಡ್ತೀವಿ. ಆರತಿ ಎತ್ತಿರೆ ದಬಾ ಮೀಸೆಗೆ, ಈ ಸುಂದರ ಮೀಸೆಗೆ. ಆರತಿ ಎತ್ತಿರೆ ಕಳ್ ಮೀಸೆಗೆ, ದಬಾ ಮೀಸೆಗೆ. ಗೋವಿಂದ ಸುಬ್ಬ, ನನ್ ಮನ್ಸ ಅರ್ಥ ಮಾಡ್ಕೊಂಡಿರೋದ್ ನೀನ್ ಒಬ್ನೇ ಕಣ. ಅತ್ತಿ ಮನಸ್ ಅರ್ಥ ಮಾಡ್ಕೊಳ್ಳೋದ ಹಳೆ ಅಪ್ಪನರಿ. ಹೇಗಾರು ಮಾಡಿ ನಮ್ ಗುಂಡಣ್ಣನ್ ಮೀಸೆ ಕಿತ್ತಾಕ್ಬೇಕು. ಅದ್ ಸೌತಿಗಿಂತ ಹೆಚ್ಚಾಗಿ ತೊಂದ್ರೆ ಕೊಡ್ತಾ ಇದೆ. ಅದಕ್ಕಲ್ಲನ್ರಿ ಇದನ್ ತಂದಿದ್ದೆ. ಏನು ಇದು? ಇವೆ ರೀ. ಓ, ಏನಮ್ಮ ದಿಢೀರಂತ ಹವಾಮಾನ ತರ ಬದಲಾಗ್ಬಿಟ್ಟಿದ್ಯಾ? ಏನು ಪ್ರಾಯಶ್ಚಿತನೋ? ಹೌದ್ರಿ, ಚೆನ್ನಾಗ್ ಕಾಣಿಸ್ತಾ ಇದೆ. ಹಳೆ ಕಾಲದಲ್ಲಿ ರಾಜ ಮಹಾರಾಜರು ದೊಡ್ಡ ದೊಡ್ಡ ಮೀಸೆ ಬೆಳೆಸ್ತಾ ಇದ್ರಂತೆ. ಮೀಸೆ ಅಂದ್ರೆ ರಾಜನೇ ಇರ್ಲಿಲ್ವಂತೆ. ಮೀಸೆ ಶೌರ್ಯದ ಸಂಕೇತ. ಕೊನೆಗೂ ಗೊತ್ತಾಯ್ತಲ್ಲ. ಹೌದ್ರಿ, ದಬಾಂಗ್ ಸಿಂಹ ಓಡಿದ್ದೆ ಮೀಸೆಯಿಂದ ಅಂತೆ. 100 ಡೇಸ್ ಫಂಕ್ಷನ್ ಅಲ್ಲಿ ಹೋದವ್ರಿಗೆಲ್ಲ ಮೀಸೆ ಗಿಫ್ಟ್ ಕೊಟ್ರಂತೆ. ಇದು ನೋಡಮ್ಮ ಹೊಸ ವಿಷಯ ಅಲ್ಲ, ಫಂಕ್ಷನ್ ಹೋದ ಗಂಡಸು ಹೆಂಗಸರಿಗೆಲ್ಲ ಮೀಸೆನ? ಹೌದ್ರಿ. ನೋಡಮ್ಮ, ನಮ್ ಕೋಟಲ್ಲೂ ಅಷ್ಟೇ ಈ ಮೀಸೆನ ಹಾಡಿ ಹೊಗಳ್ಬಿಟ್ರು. ಹೌದಾ? ನಿಮ್ ಮೀಸೆ ಇನ್ನೂ ಚೆನ್ನಾಗಿ ಬೆಳಿಲಿ ಅಂತ ಈ ಎಣ್ಣೆ ತಂದಿದೀನಿ. ದಿನ ದಿನ ನಿಮ್ ಮೀಸೆ ಹಚ್ಚಿದ್ರೆ ಮೀಸೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಕೊನೆಗೂ ನಿಮ್ ಬುದ್ಧಿ ಬಂತಲ್ಲಮ್ಮ, ಅಷ್ಟೇ ಸಾಕು, ಹಚ್ಚು ಎಣ್ಣೆ. ನಮ್ ಭಾವ ಇಲ್ಲೆಲ್ಲೋ ಇದಾರೆ, ಯಾವ್ದೋ ಹುಡುಗಿಯರ್ ಫಂಕ್ಷನ್ ಕರ್ಕೊಂಡು ಹೋಗಿಲ್ವಾ? ಕಾಣಿಸ್ತೀನಿ ಅಕ್ಕ, ಈಗ್ಲೇ ಹೇಳ್ತಾ ಇದೀನಿ, ನಮ್ ಭಾವ ಮೀಸೆ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಮೆಟ್ಲು ಕಣ ಅತ್ತ, ಲೇ ಪುಟ್ಲೇ ಬೇಜಾ ಮಾಡ್ಕೋಬೇಡ ಕಣ, ಆಗಿದ್ದಾಗೋಯ್ತು. ಲೇ, ಈ ದಬಾಂಗ್ ಮೀಸೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ನಮ್ಗೆ ಇವತ್ತೇ ಕಣ ಗೊತ್ತಾಗಿದ್ದ. ಇವನು ಫಂಕ್ಷನ್ಗೆ ಹೋಗಿದ್ನಲ್ವಾ, ಅಲ್ಲಿ ಹುಡುಗಿರು ಇವನ್ ಮೀಸೆ ಚೆನ್ನಾಗಿದೆ 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 ಅಂತೇಳಿ ಒಂದೊಂದು ಕೂದಲು ಕಿತ್ತು 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 ಚರ್ಮನೆ ಕಿತ್ತಾಕ್ಬಿಟ್ಟಿದ್ರು. ರಕ್ತ ಬಂದಿದ್ ನೋಡಿ ಡಾಕ್ಟ್ರು, ಇವನು 1 ವರ್ಷ ಮೀಸೆನೆ ಬಿಡಬಾರ್ದು ಅಂತ ಹೇಳಿದ್ದಾರೆ.